ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳನ್ನು ಸಂಘಟಿಸುವ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ನಮಗೆ ಉತ್ಪನ್ನಗಳನ್ನು ಸುಗಮವಾಗಿ ಸಾಗಿಸಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ನಾವು 500 ರಿಂದ 1000 ಚದರ ಅಡಿ ಪ್ರದೇಶದಲ್ಲಿ ದಿನಕ್ಕೆ 80 ಲೀಟರ್ ಸಾಮರ್ಥ್ಯದ ಕಾರ್ಖಾನೆಯನ್ನು ಸ್ಥಾಪಿಸುವತ್ತ ಗಮನ ಹರಿಸುತ್ತೇವೆ. ಮೊದಲಿಗೆ ನಾವು ಕಚ್ಚಾ ವಸ್ತುಗಳ ನಮೂದು ಮತ್ತು ಶೇಖರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಸುಲಭವಾಗಿ ಇಳಿಸಲು ಕಚ್ಚಾ ವಸ್ತುಗಳ ಸಂಗ್ರಹಣೆಗಾಗಿ ಪ್ರವೇಶದ್ವಾರದ ಬಳಿ ಒಂದು ಪ್ರದೇಶವನ್ನು ಗೊತ್ತುಪಡಿಸುತ್ತೇವೆ. ಸಂಘಟನೆಗಾಗಿ ಶೆಲ್ವಿಂಗ್ ಅಥವಾ ತೊಟ್ಟಿಗಳನ್ನು ಬಳಸಿ ಅದ ನಂತರ ಸ್ವಚ್ಛಗೊಳಿಸುವ ಪ್ರದೇಶವನ್ನು ಹೊಂದಿರಿ. ಬೀಜಗಳನ್ನು ಒತ್ತುವ ಮೊದಲು ಬೀಜಗಳನ್ನು ಸ್ವಚ್ಛಗೊಳಿಸಲು ಶೇಖರಣೆಯ ಪಕ್ಕದಲ್ಲಿ ಬೀಜವನ್ನು ಸ್ವಚ್ಛಗೊಳಿಸಿ. ನಂತರ ನಾವು ಮರದ ಪ್ರೆಸ್ ಯಂತ್ರ ಪ್ರದೇಶವನ್ನು ಹೊಂದಬಹುದು. ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ಸಾಕಷ್ಟು ಸ್ಥಳಾವಕಾಶವಿರುವ ಈ ಪ್ರದೇಶವನ್ನು ಕೇಂದ್ರೀಕರಿಸಿ ಅದರ ಪಕ್ಕದಲ್ಲಿ ಫಿಲ್ಟರಿಂಗ್ ಪ್ರದೇಶವಿದೆ. ಮರದ ಪ್ರೆಸ್ ಯಂತ್ರದ ನಂತರ ಕಲ್ಮಶಗಳನ್ನು ತೆಗೆದುಹಾಕಲು ತೈಲವನ್ನು ಶೋಧಿಸಲು ಒಂದು ಸ್ಥಳವಿದೆ. ಇದರ ನಂತರ ಬಾಟಲಿಂಗ್ ಮತ್ತು ಲೇಬಲಿಂಗ್ ಪ್ರದೇಶವನ್ನು ಅನುಸರಿಸಬೇಕು. ಇದು ಕ್ಲೀನ್ ಝೋನ್ ಆಗಿರಬೇಕು. ನಂತರ ಫಿಲ್ಟರಿಂಗ್ ಪ್ರದೇಶ, ಮೊದಲು ಬಾಟ್ಲಿಂಗ್ ಉಪಕರಣಗಳು, ನಂತರ ಕ್ಯಾಪಿಂಗ್ ಯಂತ್ರ ಮತ್ತು ಅಂತಿಮವಾಗಿ ಲೇಬಲಿಂಗ್ ಯಂತ್ರವಾಗಿರಬೇಕು. ನಿರ್ಗಮನದ ಬಳಿ ಉತ್ಪನ್ನದ ದಾಸ್ತಾನನ್ನು ಪೂರ್ಣಗೊಳಿಸಿ. ಅಡ್ಡ ಮಾಲಿನ್ಯವನ್ನು ತಡೆಗಟ್ಟಲು ಕಚ್ಚಾ ವಸ್ತುಗಳಿಂದ ದೂರ, ನಿರ್ಗಮನದ ಬಳಿ ಬಾಟಲಿ ತೈಲವನ್ನು ಸಂಗ್ರಹಿಸಲು ಜಾಗವನ್ನು ನಿಯೋಜಿಸಿ. ಆಲ್ ದಿ ಬೆಸ್ಟ್. ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ